ಕಳ್ಳರಿಂದ ಒಟ್ಟು 23 ದ್ವಿಚಕ್ರ ವಾಹನ ವಶ, ನಿಪ್ಪಾಣಿ ನಗರ ಪೊಲೀಸ್ ಠಾಣೆ ಮುಷ್ಕರ. ಬೆಳಗಾವಿ ಹಿರಿಯ ಪೊಲೀಸ್ ಅಧಿಕಾರಿ ಎಂ ವೇಣುಗೋಪಾಲ್, ಚಿಕ್ಕೋಡಿ ಡಿಎಸ್ಪಿ ಬಸವರಾಜ್ ಅಲಿಗಾರ, ನಿಪ್ಪಾಣಿ ವೃತ್ತ ನಿರೀಕ್ಷಕ ಎಸ್ಸಿ ಪಾಟೀಲ್, ನಿಪ್ಪಾಣಿ ನಗರ ಠಾಣೆಯ ಪಿಎಸ್ಐ ವಿನೋದ್ ಪೂಜಾರಿ ಹಾಗೂ ಎಎಸ್ಐ ಎಂಜಿ ಮುಜಾವರ, ಆರ್ಜಿ ದಿವಟ್ಟೆ, ಪಿಎಂ ಗಸ್ತಿ, ಎಂಜಿ ಕಲ್ಯಾಣಿ, ಗಜಾನನ ಭೂಯಿ, ಸಲೀಮುಲ್ಲಾ, ಎಸ್ಎನ್ ಅಸ್ಕಿ, ಯಾಸಿನ್ ಕಲವಂತ ಇವರ ಕಾರ್ಯಾಚರಣೆಯಲ್ಲಿ ಮಾರ್ಚ್ 17ರಂದು ನಿಪ್ಪಾಣಿ ನಗರ ವ್ಯಾಪ್ತಿಯ ಶಿರಗುಪ್ಪಿ ರಸ್ತೆಯ ಕ್ರಾಸ್ನಲ್ಲಿ ಬಲೆ ಬೀಸಿ ಅವರಿಂದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಬೇರೆ ಊರು ಮತ್ತು ಜಿಲ್ಲೆಯಿಂದ ಮೋಟಾರ್ ವಾಹನ, ಚಕ್ರ ವಾಹನಗಳು, ಈ ಪೈಕಿ ಧಾರವಾಡ ಜಿಲ್ಲೆಯ ಧಾರವಾಡ ಉಪನಗರದಲ್ಲಿ 2 ದ್ವಿಚಕ್ರ ವಾಹನ, ಬೆಳಗಾವಿ ನಗರದ ಮಾರುಕಟ್ಟೆಯಲ್ಲಿ 1 ದ್ವಿಚಕ್ರ ವಾಹನ, ಎಪಿಎಂಸಿಯಲ್ಲಿ 1, ಮಾರಿಹಾಳ ಪೊಲೀಸ್ ಠಾಣೆ 4, ಸಂಕೇಶ್ವರದ ಠಾಣೆ 1, ಬಯಲಹೊಂಗದಲ್ಲಿ 1, ನಿಪ್ಪಾಣಿ ನಗರ ಪೊಲೀಸ್ ಠಾಣೆಯಲ್ಲಿ 1 ಮತ್ತು ಇತರ 12 ದ್ವಿಚಕ್ರ ವಾಹನಗಳನ್ನು ಕೇಳಿದ 23 ದ್ವಿಚಕ್ರ ವಾಹನಗಳು, 16,10,000 ಮೌಲ್ಯದ ದ್ವಿಚಕ್ರ ವಾಹನಗಳು ಜಪಿಸಲ್ಪಟ್ಟವು. ಬೆಳಗಾವಿ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿ ಎಂ ವೇಣುಗೋಪಾಲ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಶಂಕಿತ ಆರೋಪಿಗಳ ಹೆಸರು ಲಕ್ಷ್ಮಣ ವೀರಪಾಕ್ಷ ಕಣಬರ್ಗೆ, ವಯಸ್ಸು 28, ಅಂಕಲಿಸ್ ತಾಲೂಕು ಗೋಕಾಕ, ಅಪ್ಪಾಜಿ ಶ್ರೀಕಾಂತ ರಾಜಬಗೋಳ್ 25 ವರ್ಷ, ಮಣಿಬಾಗ್ ತಾಲೂಕು ಹುಕ್ಕೇರಿ. ನಮ್ಮ ಸಿಬ್ಬಂದಿ ಅವರು ಕಸ್ತಲ್ಲಿ ಇದ್ದಾಗ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಒಂದು ಸಸ್ಪೆಕ್ಟ್ ಮೋಟರ್ ಬೈಕ್ ಚೆಕ್ ಮಾಡುವಾಗ ಅವನ ಸಸ್ಪೆಕ್ಟ್ ಬಂದು ವಿಚಾರಣೆ ಒಳಪಡಿಸ್ತಾರೆ. ಅದು ನಮ್ಮ ಶಾರಾ ಪೊಲೀಸ್ ಠಾಣೆ ಲಿಮಿಟ್ಸ್ ಮತ್ತು ಸುತ್ತಮುತ್ತಲ ಬೇರೆ ಜಿಲ್ಲೆಗಳಲ್ಲಿ ಬೆಳಗಾವಿ ಬೆಳಗಾವಿಗೆ ಸಂಬಂಧಪಟ್ಟಿದ್ದು ತಾಲೂಕುಗಳಲ್ಲಿ ಮತ್ತು ಬೇರೆ ಈ ಬೈರ್ವಂಗ್ಲಾ ಮತ್ತು ಇದು ಧಾರವಾಡ ಮಾರಿಹಾಳ ಪೊಲೀಸ್ ಠಾಣೆ ಈ ಕಡೆ ಎಲ್ಲ ವಿಚಾರಣೆ ಒಳಪಡಿಸಿದಾಗ ಈ ಥರ ಹೇಳಿದ್ದಾರೆ. ಇಬ್ಬರು ಆರೋಪಿಗಳು ಅವರು ಇಲ್ಲೇ ಪಕ್ಕದ ಒಬ್ಬರು ಗೋಕಾಕ್ ತಾಲೂಕವರು, ಇನ್ನೊಬ್ಬರು ಹುಕ್ಕೇರಿ ತಾಲೂಕು. ಅದು ವಿಚಾರಣೆ ಒಳಪಡಿಸಿದಾಗ ಅವರು ಸುಮಾರು ಹಲವಾರು ಕಡೆ ನಾವು ಮೋಟ್ರ್ ಬೈಕ್ ಕಳ್ತನ ಮಾಡ್ತೀವಿ ಮೋಟ್ರ್ ಬೈಕಲ್ಲಿ ಅಂತ ಹೇಳ್ತಾರೆ. ಅವ್ರನ್ನ ಮೋಟ್ರ್ ಬೈಕ್ನ ರಿಜಿಸ್ಟರ್ ಮಾಡಿದಾಗ ಅದು ಕಳ್ತನ ಅಂತ ಇರುತ್ತೆ, ಅದನ್ನು ತಪ್ಪು ಮಾಡ್ಕೊಂಡು ತೊಗೊಂಡೋಗಿರ್ತಾರೆ. ಅದ ನಂತರ ಅವ್ರನ್ನ ವಾಲಂಟ್ರಿ ಅವರು ಸ್ವಇಚ್ಛೆ ಹೇಳಿಕೆಯ ಮೇರೆಗೆ ನಾವು ನ್ಯಾಯಾಲಯಕ್ಕೆ ಅವ್ರ ಪರ್ಮಿಷನ್ ತೊಗೊಂಡು ಡಿಮ್ಯಾಂಡ್ ಬಂದು ರಿಕವರಿ ಮಾಡಬೇಕಾಗಿರುತ್ತೆ. ಅವ್ರನ್ನ ಇನ್ನೂ ವರ್ಷ ಬಳಸ್ಕೊಬೇಕಾಗಿರ್ತದೆ. ಬೇಕಂದ್ರೆ ಅದರಿಂದ ಅವ್ರನ್ನ ನಮ್ಮ ಪೊಲೀಸ್ ಕಸ್ಟಡಿಗೆ ವಿಚಾರಣೆ ಒಳಪಡಿಸಿ ಕೂಡ ಪರ್ಮಿಷನ್ ತೊಗೊಂಡು ಒಟ್ಟು 22 ಮೋಟ್ರ್ ಬೈಕ್ 22 ಮೋಟ್ರ್ ಬೈಕ್ ಸೈಕಲ್ಗೆಲ್ಲ ನಮ್ಮ ಸಿಬ್ಬಂದಿಯವರು ನಂತರ ನಮ್ಮ DYSP CP ಅವರು ನಾಮದೇಶದಲ್ಲಿ ಆಮೇಲೆ ಸಿಬ್ಬಂದಿಯವರು ಉಜಾವರ ಅಂತ ASA ಅವರು, ಆಮೇಲೆ ದಿವಟಿ, ಆಮೇಲೆ ಗಸ್ತಿ PM ಗಸ್ತಿ, MB ಕಲ್ಯಾಣಿ, ಆಮೇಲೆ ಗಜಾನನ ಪೋವಿ, ಆಮೇಲೆ ಸಲೀಮುಲ್ಲಾ, ಆಮೇಲೆ ಅಸ್ಕಿ, ಯಾಸಿನ್ ಮೌಲ ಕಾಳುವಂತ ಇವರು ಎಲ್ಲ ಸೇರಿ ಈ ಪತ್ತೆಗೆ ಕ್ರಮ ವಹಿಸಿರ್ತಾರೆ. ಇದು ಒಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ನಾನು ಅಭಿನಂದಿಸ್ತೀನಿ, ಶ್ಲಾಘಿಸ್ತೀನಿ. ಒಟ್ಟು ಇದರ ಮೊತ್ತ 16,10,000 ಅಂದಾಜು. ಎಲ್ಲ ಸುತ್ತಮುತ್ತ ಅಕ್ಕಪಕ್ಕ ಡಿಸ್ಟಿಕ್ಟ್ಗಳು ನಮ್ಮ ಜಿಲ್ಲೆದು ಸುಮಾರು ಮೋಟ್ರ್ ಸೈಕಲ್ ಕಳವಾಗ್ತಾ ಇತ್ತು. ಅದು ಇವು ಪತ್ತೆ ಆಗಿರೋದ್ರಿಂದ ಇದ್ಮೇಲೆ ಸ್ವಲ್ಪ ಕಳ್ತನ ಕಮ್ಮಿ ಆಗ್ತದೆ.